got millions, love. ನಮಸ್ಕಾರ, ನಾನು ನಿಮ್ಮ ವಸಿಷ್ಠ ಸಿಂಹ. ಬಾಲ್ಯ ಅಫ್ಕೋರ್ಸ್ ಎಲ್ಲರ ಬಾಲ್ಯನೂ ಅದ್ಭುತ, ತುಂಬ ಚೆನ್ನಾಗಿರುತ್ತೆ. ಪ್ರತಿಯೊಬ್ಬ ಮನುಷ್ಯನೂ ಗಿವನ್ ಅ ಚಾನ್ಸ್ ವಾಪಸ್ ಸಿಕ್ಕಿಡೋಕೆ ಇಷ್ಟಪಡ್ತಾನೆ. ತುಂಬ ಅದ್ಭುತವಾದ ಬಾಲ್ಯ, ನೋವು ನಲಿವು ಸಂತೋಷ ಆಟ ತುಂಟಾಟ ಚೇಷ್ಟೆಗಳು ಅಪಾರವಾದ ತೀಟೆ ತಂಟೆಗಳು ಇದೆಲ್ಲರ ಸಮ್ಮಿಶ್ರಣ. ಬಟ್ ಈ ಒಂದು ಸ್ಟೇಟಸ್ ಅನ್ನೋದೇನಿದೆ ಅಥವಾ ಫಿನಾನ್ಷಿಯಲ್ ಸ್ಟೇಟಸ್ ಅಂತ ಕರೆಯೋದಾದರೆ ವೆರಿ ಲೈಕ್ ಲೋವರ್ ಮಿಡಲ್ ಕ್ಲಾಸಲ್ಲಿ ಲೋವರ್ ಮಿಡಲ್ ಕ್ಲಾಸ್ ಅನ್ಬೋದು. ಅಮ್ಮ ಗೌರ್ಮೆಂಟ್ ಸ್ಕೂಲ್ ಟೀಚರು, ಬರೋ ಕೆಲವೇ ಸಾವಿರ ಸಂಬಳ. ಅಪ್ಪಂಗೆ ಆರೋಗ್ಯದ ಸಮಸ್ಯೆ ಇತ್ತು, ಮೈಗ್ರೇನ್ ಆಗಿ ಸರ್ಜರೀಸ್ ಆಗಿ ಒಂದಷ್ಟು ವರ್ಷ ಅವರು ಬೆಡ್ ರಿಡನ್ ಆಗಬೇಕಾಗಿತ್ತು. ಆಮೇಲೆ ನಂದು ಕನ್ನಡ ಮೀಡಿಯಂ ವಿದ್ಯಾಭ್ಯಾಸ, ಅಕ್ಕ ಇದ್ಲು, ಅಕ್ಕನ ಜೊತೆ ಹೊಡೆದಾಟ ಕಿತ್ತಾಟ ಆಟ ಎಲ್ಲ ಅವಳ ಜೊತೆನೆ, ಅವಳೆ ಫ್ರೆಂಡು. ಅದು ಬಿಟ್ಟರೆ ಏರಿಯಾ ಫ್ರೆಂಡ್ಸ್ ಒಂದಷ್ಟು ಜನ ಇರ್ತಾರಲ್ಲ, ಅವ್ರ ಜೊತೆ ಸ್ಕೂಲ್ ಫ್ರೆಂಡ್ಸ್ ಜೊತೆ ಮನೆ ಸೇರ್ತಿದ್ದು. ನಾನು ಚಿಕ್ಕ ವಯಸ್ಸಲ್ಲೂ ರಾತ್ರಿ 10 ಗಂಟೆ 11 ಗಂಟೆಗೆ, ಅದಕ್ಕೆ ಮುಂಚೆ ಮನೆಗೆ ಹೋಗ್ತಿರಲಿಲ್ಲ. ಮನೆಯಲ್ಲಿ ನಾನು ಯಾವುದೋ ಒಂದು ಹಾಡಾಡ್ಕೊಂಡು ಎಂಟ್ರಿ ಕೊಟ್ಟೆ ಅಂದರೆ ಒಟ್ಟು ಟೈಮ್ 10 ಗಂಟೆ ಆಗಿದೆ ಅಂತ ಒಂದು ಜನರಲ್ ನೋಷನ್ ಇತ್ತು ಮನೇಲಿ. ಸೊ ಆ ಥರ ನಾನು ಬೆಳೆದಿದ್ದು, ತುಂಬ ರಂಪುಗಳು ಮಾಡಿದ್ದೀನಿ, ಗಲಾಟೆಗಳು ಮಾಡಿದ್ದೀನಿ. ಬೇಸಿಕಲಿ ಮೊಂಡ ಯಾವುದು ರೀತಿಯಲ್ಲಿ ಅಂದರೆ, ನಾನು ಸರಿ ಇದ್ದಾಗ ನಾನು ಏನಕ್ಕೂ ಕೇರ್ ಮಾಡಲ್ಲ, ನಾನು ತಲೆಬಾಗಲ್ಲ ಅನ್ನೋದು ನನ್ನ ಪಾಲಿಸಿ. ನನ್ನ ಕೈಯಲ್ಲಿ ಸಾರಿ ಹೇಳಿಸೋದೇ ದೊಡ್ಡ ಟಾಸ್ಕ್ ಆಗಿತ್ತು ಚಿಕ್ಕ ವಯಸ್ಸಲ್ಲಿ. ಯಾಕಂದರೆ ನನಗೆ ಗೊತ್ತು ನಾನು ಸರಿ ಅಂತ. ನಾನು ಸರಿ ಇಲ್ಲ ಅಥವಾ ನಾನು ತಪ್ಪು ಮಾಡಿದ್ದೀನಿ ಅನ್ನೋದಾದರೆ ತಲೆನೇ ಎತ್ತಾ ಇರಲಿಲ್ಲ, ನಾನು ಮುಖ ತೋರಿಸ್ತಾ ಇರಲಿಲ್ಲ. ಅಷ್ಟೇ ಮುಜುಗರ ಸಂಕೋಚ ಹೆದರಿಕೆನೂ ಇತ್ತು ತಪ್ಪು ಮಾಡಿದಾಗ ಮಾತ್ರ. ನಾನು ಸಿಂಗರ್ ಆಗಬೇಕು ಅಂದರೆ ಕ್ಯಾಸೆಟಲ್ಲಿ ಒಂದು ಸಲ ನನ್ನ ಹೆಸರು ಬರಬೇಕು ಅನ್ನೋ ಇರಾದಲ್ಲೇ ಬೆಂಗಳೂರಿಗೆ ಬಂದೆ. ಹಂಸಲೇಖ ಸರ್ರು ಬಾ ಜೊತೆಗಿರು ಅಂತ ಹೇಳಿದರು. ಸರಿ, ಅವ್ರ ಕಂಪೋಸಿಷನಲ್ಲಿ ಒಂದು ಸಾಂಗು ಯಾವ ಥರ ಹಾಡ್ಬಿಟ್ಟಿದ್ದರೆ, ನನ್ನ ಹೆಸರು ಬಂದುಬಿಟ್ಟಿದ್ದರೆ ಪ್ರಾಬಬ್ಲಿ ಅಲ್ಲಿಗೆ ನಿಲ್ಲಿಸ್ಬಿಟ್ಟಿರ್ತಿದ್ದೆ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಬಂದೆ. ಬಂದ ಮೇಲಿಂದ ಅದು ಯಾಕೋ ಮುಂದುವರಿಲಿಲ್ಲ, ಒಂದಷ್ಟು ದಿವಸಗಳ ಕಾಲ ನಡೀತು. ಆಮೇಲಿಂದ ಸರ್ವೈವಲ್ ಬೇಕು, ಇಂಡಿಪೆಂಡೆಂಟ್ ಆದರೆ ಮನೆಯಲ್ಲಿ ಕಷ್ಟ, ದುಡ್ಡು ಕೇಳೋಕ್ಕಾಗಲ್ಲ, ನಾನು ಹೊರಗೆ ಬಂದಿದ್ದೀನಿ, ಬೆಂಗಳೂರು ಎಕ್ಸ್ಪೆನ್ಸಿವು. ಸೊ ದುಡಿಬೇಕಾಯಿತು. ದುಡಿಯೋಕ್ಕೆ ಶುರು ಮಾಡಿದಾಗ ಇದಕ್ಕೆ ಮ್ಯೂಸಿಕ್ಕನ್ನು ಪರ್ಸ್ಯೂ ಮಾಡೋಕ್ಕಾಗಲಿಲ್ಲ. ಆಮೇಲೆ ಓದಲೇಬೇಕು ಜೊತೆಗೆ. ಒಂದು ಘಟ್ಟದಲ್ಲಿ ನಾನು ಫಸ್ಟ್ ಪಿ ಯು ಡಿಸ್ಕಂಟಿನ್ಯೂ ಮಾಡಿದೆ ಶೇಷಾದ್ರಿಪುರಂ ಕಾಲೇಜಲ್ಲಿ. ಮತ್ತೆ ಬೈದು ಮತ್ತೆ ಇನ್ನೊಂದು ಸಲ ಫಸ್ಟ್ ಪಿ ಯುಗೆ ಸೇರಿಸಿದ್ರು. ಪಾಪ ಶೇಷಾದ್ರಿಪುರಂ ಕಾಲೇಜಲ್ಲಿ ನನಗೆ ಎಕ್ಸಾಮ್ ಕೊಡ್ತೀನಿ, ಬಾ ಒಳ್ಳೆ ಸ್ಟೂಡೆಂಟ್ ನೀನು ಅಂತೆಲ್ಲ ಹೇಳಿದ್ರು. ನನಗೆ ಇಲ್ಲ, ನಾನು ಡಾಕ್ಟರ್ ಆಗಬೇಕು ನನ್ನ ಆ್ಯಂಬಿಷನ್ ಬಂದು. ಅಂದರೆ ಚಿಕ್ಕ ವಯಸ್ಸಲ್ಲೆಲ್ಲ ಅನಿಸ್ತಿದ್ದು ಟೀಚರು ಇನ್ನೊಂದು ಮತ್ತೊಂದು ಎಲ್ಲ ಓಕೆ. ಡಿಫೆನ್ಸ್ ಅನ್ನೋದು ತುಂಬ ಇತ್ತು. ಅಮ್ಮ ಹೋದ್ಮೇಲಿಂದ ನನಗೆ ಒಬ್ಬನೇ ಮಗ ಡಿಫೆನ್ಸು ನೋ ನೋ ಅನ್ನೋ ಥರ ನಮ್ಮ ಅಪ್ಪನ ಕಡೆಯಿಂದ. ಸೊ ಡಿಫೆನ್ಸ್ ಅನ್ನೋದು ಹೋದ್ಮೇಲೆ ಬೇರೆ ಏನು ಮಾಡಲಿ ಗೊತ್ತಿಲ್ಲ. ಆಗ ಅಮ್ಮ ಯಾವಾಗಲೂ ಒಂದ್ಸಲ ಹೇಳೋರು ಒಳ್ಳೆ ಡಾಕ್ಟರ್ ಆಗಬೇಕು. ಅಂದರೆ ಅಮ್ಮ ಹುಷಾರಿಲ್ಲದಾಗ ಅವ್ರಿಗೆ ಈ ಮೆಡಿಕೇಷನ್ನು ಇಂಜೆಕ್ಷನ್ನು ಇದೆಲ್ಲ ತುಂಬ ಕಷ್ಟ ಆಗೋದು. ಮಗು ನೀನು ಓದ್ಬಿಟ್ಟು ಡಾಕ್ಟರ್ ಆಗ್ಬಿಡು, ನೀನೇ ಟ್ರೀಟ್ಮೆಂಟ್ ಕೊಡು ಅಂದಂಗೆ ಅಂತ ಹೇಳೋರು. ಅದೆಲ್ಲ ಒಂದು ಸ್ಫೂರ್ತಿಯಾಗಿತ್ತು. ಸೊ ಫಸ್ಟ್ ಪಿ ಯುಲಿ ಎಕ್ಸಾಮ್ ಬರೀ ಪರವಾಗಿಲ್ಲ ಅಂತ ಹೇಳಿದಾಗ್ಲೂ ಇಲ್ಲ, ನಾನು ಓದಬೇಕು, ಫಸ್ಟಿಂದನೇ ಓದ್ತೀನಿ, ನಮಗೆ ಚೆನ್ನಾಗಿ ಇದಾಗಬೇಕು, ನಾನು ಡಾಕ್ಟರ್ ಆಗಬೇಕು ಅನ್ನೋ ಒಂದು ನೆಪದಲ್ಲಿ ಶುರು ಆಯಿತು. ಮತ್ತೆ ಫಸ್ಟ್ ಪಿ ಯು ಜಾಯ್ನ್ ಆಗ್ತೀನಿ. ಆಗ ಕಾಲೇಜ್ ದೂರ ಆಗುತ್ತೆ, ಸ್ಟುಡಿಯೋಗೆ ಹೋಗೋಕ್ಕಾಗಲ್ಲ, ಪಾರ್ಟ್ ಟೈಮ್ ಕೆಲಸ ಮಾಡ್ತಾ ಇರ್ತೀನಿ. ಪಾಂಪ್ಲೆಟ್ ಹಾಕೋದ್ರಿಂದ ಶುರು ಆಗುತ್ತೆ ನನ್ನ ಜೀವನ. ಒಂದು 50 ರೂಪಾಯಿ ಮೊದಲನೇ ಪೇಮೆಂಟು. ಹಿಂಗೆ ಶುರು ಆದಂಥ ಜರ್ನಿ. ಎಲ್ಲೋ ಒಂದು ಕಡೆ ಕಾಲೇಜ್ ಅಂದರೆ ಪಿ ಯು ಮುಗೀತು, ಡಿಗ್ರಿ ಅಂದರೆ MBA CET ರ್ಯಾಂಕಿಂಗು ತುಂಬ ಅದ್ಭುತವಾಗಿ ಬಂದಿತ್ತು. ಸೊ ನಿಮ್ಮ ಡೊನೇಷನ್ ಕೊಟ್ಟಷ್ಟೆಲ್ಲ ಸೀನೇ ಇರಲಿಲ್ಲ. ಸೊ ಡಾಕ್ಟ್ರು ಅನ್ನೋದು MBBS ಅನ್ನೋದು ಡ್ರೀಮ್, ಅದು ಬಿಟ್ಬಿಡ್ಬೇಕು, ಏನು ಮಾಡೋಕ್ಕಾಗಲ್ಲ. ದುಡ್ಡು ಕಟ್ಟಿದ್ರೆ ತಾನೇ ಸೇರಿಸ್ಕೊಳ್ಳೋದು, ಕಟ್ಟೋಷ್ಟು ಇರಲಿಲ್ಲ, ಅಷ್ಟು ಶಕ್ತಿ ಇರಲಿಲ್ಲ. ಇಂಜಿನಿಯರಿಂಗ್ ಅನ್ನೋ ಪದದ ಮೇಲೆ ನನಗೆ ಒಂದು ಸ್ವಲ್ಪ ಅವರ್ಷನ್ ಇತ್ತು. ನಾನು ಇಂಜಿನಿಯರಿಂಗ್ ಮಾಡಲ್ಲ, ಏನು ಮಾಡಲಿ ಅಂತ ಗೊತ್ತಿಲ್ಲ. ಏನೇನು ಕೋರ್ಸ್ ಇದೆ, BA ಆಗಲ್ಲ, BSc ತುಂಬ ಕಾಮನ್ನು ಬೇಡ, BCOM ಅಯ್ಯೋ ನನಗೆ ಅದಕ್ಕೆ ಸಮಾಧಾನ ಇಲ್ಲ, ನಾನು ಸೈನ್ಸ್ ಸ್ಟೂಡೆಂಟು. ಸೊ ಏನು ಮಾಡಲಿ ಗೊತ್ತಿಲ್ಲ. ಬೇರೆ ಇನ್ನೇನು ಕೋರ್ಸ್ ಇದೆ, ಬಯೋಟೆಕ್ ಇದೆ, ಬಯೋಟೆಕ್ ಸೌಂಡ್ಸ್ ಗುಡ್, BCA ಇದೆ, BCA ಚೆನ್ನಾಗಿದೆಯಲ್ಲ ಸೌಂಡಿಂಗ್ ಇದು, ಓಕೆ ಮಾಡೋಣ. ಆವಾಗಲೇ ನಾನು ಕಂಪ್ಯೂಟರ್ನ 10 ದಿನ ಕರೆಕ್ಟಾಗಿ ನೋಡಿದ್ದೆ. ಅಲ್ಲಿ ತನಕ ಪಿ ಯು ಸ್ಕೂಲಲ್ಲಿ ಇತ್ತು ಕಂಪ್ಯೂಟರ್ ಕ್ಲಾಸಸ್, ಹೋಗ್ತಾ ಇಲ್ಲ, ಬಂಕ್ ಮಾಡ್ಬಿಡ್ತಿದ್ದೆ, ಲೈಬ್ರರಿಲಿ ಕೂತ್ಕೊಂಡು ಏನೋ ಓದ್ತಾ ಇದ್ದೆ. BCA ತೊಗೊಂಡು ಅಗೇನ್ ಕಂಪ್ಯೂಟರ್ ಸ್ಟ್ರೀಮ್ ಬಂದೆ, ಕಂಪ್ಯೂಟರ್ ಸೈನ್ಸ್ಗೆ BCA ಮಾಡಿ. MCA ಮಾಡ್ತಿರೋ ಟೈಮಲ್ಲಿ ಒಂದಷ್ಟು ಕೆಲಸಗಳಿತ್ತು. ಅಂದರೆ ಈಗ ಪಿ ಯು ಟೈಮಲ್ಲಿ, ಡಿಗ್ರಿ ಟೈಮಲ್ಲಿ ಅಫ್ಕೋರ್ಸ್ ಕೆಲಸಗಳು ಮಾಡ್ತಿದ್ದೆ, ಪಾರ್ಟ್ ಟೈಮ್ ಕೆಲಸಗಳು ಮಾಡ್ತಿದ್ದೆ, ನೈಟ್ ಶಿಫ್ಟಲ್ಲಿ ಕೆಲಸ ಮಾಡಿದ್ದೆ. ಅದನ್ನು ಮೀರಿ ಮತ್ತೆ ಈಗ ಮೇನ್ ಸ್ಟ್ರೀಮ್ ಜಾಬ್ ಅಂತ ಬಂದಾಗ ಡಿಗ್ರಿ ಮುಗಿದ ಮೇಲೆ ಕರೆಸ್ಪಾಂಡೆನ್ಸ್ MCA ಮಾಡ್ತಾ ಒಂದೆರಡು ಮೂರು ಕಂಪ್ನಿ ಕೆಲಸ ಮಾಡಿ, ಅದೆಲ್ಲೋ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದು ಯಾಕೋ ಸಾಕು ನನಗಲ್ಲ ಇದು ಅಂತ. ಹೊರಗಡೆ ಬಿಸಿಲಿದೆಯಾ ಮಳೆ ಇದೆಯಾ ಗೊತ್ತಾಗ್ತಿರಲಿಲ್ಲ. ಒಂದು 14 ಗಂಟೆಗಳ ಕಾಲ ಕಳೆದೋಗ್ಬಿಡೋದು ನಮಗೆ ಗೊತ್ತಾಗ್ತಿರಲಿಲ್ಲ. ಕ್ಯಾಬಲ್ಲಿ 3-4 ಅವರು ಯಾವಾಗ ಮಲಗೋದು ಯಾವಾಗ ತಿನ್ನೋದು ಗೊತ್ತಾಗ್ತಿರಲಿಲ್ಲ. ಯಾಕೋ ಸ್ವಲ್ಪ ಸಫೋಕೇಟ್ ಆಗ್ತಿದೆ. ಒಂದು 2 ತಿಂಗಳು ಬ್ರೇಕ್ ತೊಗೋಣ ಅಂತ ಬಿಟ್ಬಿಡೆ, ರ್ಯಾಂಡಮಾಗಿ ಬಿಟ್ಬಿಟ್ಟೆ ಕೆಲಸನ. ಆ್ಯಂಡ್ ಕೆಲಸ ಬಿಟ್ಟಿದ್ದು ಮನೇಲೂ ಗೊತ್ತಿರಲಿಲ್ಲ.
ಈ ಮೀನ್ವೈಲ್ ಏನಾಯಿತು, ನ್ಯಾಷನಲ್ ಕಾಲೇಜಲ್ಲಿ ಡಿಗ್ರಿ ಮಾಡಬೇಕಾದ್ರೆ ನನ್ನ ನಾಟಕದ ಗೀಳು ಅನ್ನೋದು ಶುರುವಾಯಿತು. ಯಾರೋ ಒಬ್ಬ ಚಾಲೆಂಜ್ ಮಾಡ್ದೆ, ಇವ್ರುಗಳು ವೇಸ್ಟ್, ನನ್ನ ಮಕ್ಕಳು ಇವ್ರಿಗೆ ಆ್ಯಕ್ಟಿಂಗು ಕಲೆ ಅನ್ನೋದೆಲ್ಲ ಇಲ್ಲ, ಶೋಕಿ ಮಾಡ್ತಾರಷ್ಟೇ ಅಂತ. ಸೊ ಅದೇ, ನಾವು ಸ್ವಲ್ಪ ಮಾಮೂಲಿ ಅದೇ ಗುಂಡಾಗಿರಿ ನಮ್ಮದು. ಬೇರೆ ವಿಚಾರಕ್ಕೆ ಏನಾದ್ರು ಹೇಳಿದರೆ ಮತ್ತೆ ಗುಂಡಾಗಿರಿ ಮಾಡ್ಬೋದಾಗಿತ್ತು, ಬಟ್ ಕಲೆ ವಿಚಾರವಾಗಿ ಮಾತಾಡಿದ್ನಲ್ಲ, ನಾ ಯಾಕೆ ಮಾಡೋಕ್ಕಾಗಲ್ಲ. ನಾನು ಚಿಕ್ಕ ವಯಸ್ಸಿಂದನೂ ಡ್ಯಾನ್ಸು, ಸ್ಕಿಟ್ಗಳು, ಸಿಂಗಿಂಗಲ್ಲಿ ಅಫ್ಕೋರ್ಸ್ ಇದ್ದೇ ಇದ್ದೆ. ಸೊ ಯಾಕೆ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಪ್ರಶ್ನೆ. ಸೊ ಹೋಗಿ ಒಂದಷ್ಟು ಜನ ಕ್ಲಾಸ್ಮೇಟ್ಸ್ ಹುಡುಗರನ್ನ ಗುಡ್ಡೆ ಹಾಕ್ಕೊಂಡು ನಾಟಕ ಡೈರೆಕ್ಟ್ ಮಾಡಿದೆ. ನಾಟಕ ಒಂದಷ್ಟು ಫ್ರೆಂಡ್ಸ್ಗಳು ಥಿಯೇಟ್ರಲ್ಲಿದ್ದವರು ಹೆಲ್ಪ್ ಮಾಡಿದ್ರು, ಹಿಂಗಿಂಗೆ ಮಾಡು, ಹಿಂಗಿಂಗೆ ಮಾಡು ಅಂತ ಹೇಳ್ಕೊಟ್ರು. ಸೊ ಅದರಿಂದ ನಾಟಕದ ಗೀಳು ಶುರು ಆಯಿತು. ನಾಟಕ ಮುಗೀತು, ಗೆದ್ವಿ. ಆ ಒಂದು ಅದೊಂಥರ ಏನೋ ಒಂದು ಸ್ಫೂರ್ತಿ ಕೊಡ್ತು. ಏನೋ ಇದೆಯಲ್ಲ ಗುರು ಇದು ನಾಟಕದಲ್ಲಿ, ಹೆಂಗೆ ಇದು ಯಾರೋ ಪೇಪರ್ ಮೇಲೆ ಒಂದು ನಾಲ್ಕು ಪದ ಗೀಚಿರೋದು, ಅದನ್ನು ನಾವೆಲ್ಲ ಸೇರ್ಕೊಂಡಿರ್ತೀವಿ, ಒಂದು ಗುಡ್ಡೆ ಹಾಕ್ಕೊಂಡು ಸರ್ಕಲ್ ಅಂತ ಶುರು ಮಾಡಿ, ರೀಡಿಂಗ್ ಅಂತ ಶುರು ಮಾಡಿ, ಕಡೆಗೆ ಒಂದು ರಿಹರ್ಸಲ್ಲು, ಗ್ರ್ಯಾಂಡ್ ರಿಹರ್ಸಲ್ಲು, ಶೋ ಅಂತಾಗಿ, ಆ ಶೋಗೆ ಒಂದು ಮನ್ನಣೆ ಸಿಕ್ಕಿ, ಅದಕ್ಕೆ ಜನ ಚಪಾಳೆ ಹೊಡೆಯೋದು, ಇದೆಲ್ಲ ಒಂಥರ ಏನೋ ಬೇರೆ ರೀತಿ ಇದೆಯಲ್ಲ ಇದು. ಯಾಕಂದರೆ ಇದಕ್ಕೆ ನನಗೆ ಸಂಬಂಧನೇ ಇಲ್ಲದವನು ಯಾವನೋ ಹೇಳಿದ ಮಾತಿಗೆ ಇದಕ್ಕೆ ಬಂದಾಗ ಇಷ್ಟೆಲ್ಲ ಪ್ರೀತಿ ಸಿಗ್ತಿದೆ ಅಂದಾಗ ಇದರಲ್ಲಿ ಏನೋ ಇದೆ, ಇದೇನು ಅಂತ ನಾನು ತಿಳ್ಕೋಬೇಕು. ನನಗೆ ಇದೊಂಥರ ಲೈಫ್ ಸೈಕಲ್ ಥರ ಕಾಣಿಸ್ತು. ಒಂದು ಸಣ್ಣದಾಗಿ ಏನೋ ಒಂದು ಸಂಸಾರ ಅಂತ ಗ್ಯಾದರ್ ಆಗುತ್ತೆ, ಒಂದು ಮಗು ಹುಟ್ಟುತ್ತೆ, ಆ ಮಗು ಬೆಳೆದು ಅದೊಂದು ಮಗು ಏನೋ ಆಗುತ್ತೆ, ಕಡೆಗೆ ಆ ಮಗು ಏನು ಸ್ಥಾನ ಹೋಗುತ್ತೋ ಅದಕ್ಕೆ ಒಂದು ಮನ್ನಣೆ ಸಿಗುತ್ತೆ, ಅದರಿಂದ ತಂದೆ ತಾಯಿಗಳೆಲ್ಲ ಖುಷಿ ಪಡ್ತಾರಲ್ಲ, ಆ ಥರ ನಮ್ಮ ತಂಡದವ್ರಿಗೆಲ್ಲ ಒಂದು ಫೀಲಿಂಗ್. ಸೊ ಈ ಒಂಥರ ಇದು ಲೈಫ್ ಸೈಕಲ್ ಥರ ಇದೆ, ಇದನ್ನು ಎಕ್ಸ್ಪ್ಲೋರ್ ಮಾಡಬೇಕು, ನಾನು ಇನ್ನೂ ತಿಳ್ಕೋಬೇಕು ಥಿಯೇಟ್ರ್ ಬಗ್ಗೆ ಅಂತ. ಐ ಸ್ಟಾರ್ಟೆಡ್ ಗೋಯಿಂಗ್ ಟು ಥಿಯೇಟರ್ಸ್, ಅಂದರೆ ಎಲ್ಲ ನಾಟಕದ ಕಂಪ್ನಿಗಳು, ಥಿಯೇಟರ್ ಗ್ರೂಪ್ಸು, ಆಮೇಲೆ ಆಡಿಟೋರಿಯಮ್ಗಳು. ಸುಮ್ಮನೆ ಹೋಗೋದು, ಯಾವ್ದಾದ್ರು ಶೋ ಇದ್ದಾದ್ರೂ ಹೋಗಿ ಕೂತ್ಕೋ, ಹಾಗೆ ಒಂದಷ್ಟು ಜನ ಪರಿಚಯ ಮಾಡಿಕೊಂಡು, ಬ್ಯಾಕ್ ಸ್ಟೇಜ್ ಕೆಲಸಗಳು ಮಾಡು, ಸೆಟ್ ವರ್ಕ್ ಮಾಡು, ಹಿಂಗೆ ಶುರು ಆಗಿದ್ದು. ನಟನೆ ಅನ್ನೋದು ಎಲ್ಲ ಒಂದು ಕಡೆ ಶುರು ಆಯಿತು ನನ್ನೊಳಗಿಂದ. ಅದು ಹಿಂಗಾಯಿತು, ಯಾಕಾಯಿತು ಇದು ನಂಗೆ ಗೊತ್ತಿಲ್ಲ. ಅವ್ರು ಯಾರೋ ರೇಗಿಸ್ಲಿಲ್ಲ ಅಂದರೆ ಮೋಸ್ಟ್ಲಿ ಆಗ್ತಾನೆ ಇರಲಿಲ್ಲ. ಸೊ ಸಿಂಗರ್ ಆಗಬೇಕು ಅಂತ ಬೆಂಗಳೂರು ಬಂದವನು, ಹೆಂಗೋ ಆ್ಯಕ್ಟರ್ ಆಗೋದೆ, ಆ್ಯಕ್ಟರ್ ಆದಮೇಲಿಂದ ಸಿಂಗರ್ ಆಗೋಕ್ಕೆ ಅವಕಾಶ ಸಿಗುತ್ತೆ. ಸೊ ದಿಸ್ ಇಸ್ ಇದು ಏನು ಹೇಳೋಕ್ಕೆ ಸಾಧ್ಯ, ಅದಕ್ಕೆ ಯಾರೋ ಒಬ್ರು ಕಾಯ್ತಾರೆ ಇಲ್ಲಿದೆ ಅಷ್ಟೆ. ಹಾಯ್, ಎಲ್ರಿಗೂ ನಮಸ್ಕಾರ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಮಿಲನ ನಾಗರಾಜ್. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.